ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 2.5 ವರ್ಷದ ಮಗುವನ್ನು ಅಪಹರಿಸಿಕೊಂಡು ಹೋದ ಮಲಗಾಳಿಯ ಬಂಧನ. ಎರ್ನಾಕುಳ ನಿವಾಸಿ ಅನಿಶ್ ಕುಮಾರ್ ಬಂಧಿತ ಆರೋಪಿ. ಗೇರುಹಣ್ಣಿನ ಸಿರಪ್ನಿಂದ ಕಾರ್ಬೋನೇಟೆಡ್ ಪಾನೀಯ ಉತ್ಪಾದಿಸಲಿರುವ ಯಾಂತ್ರೀಕೃತ ಕಾರ್ಖಾನೆಯ ಉದ್ಘಾಟನೆ. ಉದ್ಘಾಟನೆಯನ್ನು ನೆರವೇರಿಸಿದ ಕೃಷಿ ಇಲಾಖೆ ಸಚಿವ ಪಿ ಪ್ರಸಾದ್. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಭಾಗವಾಗಿ ಅಪಾಯದ ಭೀತಿ ಇರುವ ಜಾಗಗಳಲ್ಲಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಕೆಗೆ ಜಿಲ್ಲಾಧಿಕಾರಿಯವರ ನಿರ್ದೇಶನ. ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಯೂತ್ ವಿಂಗ್ನ 10ನೇ ವಾರ್ಷಿಕ ಜಿಲ್ಲಾ ಸಮ್ಮೇಳನ ಶಾಸಕ ಗೆನೆ ನೆಲಿಕುನ್ ಅವರಿಂದ ಉದ್ಘಾಟನೆ. ಶ್ರೀ ಧರ್ಮಸ್ಥಳ ಶಿಕ್ಷಣ ಕ್ಷೇತ್ರದ ಕಾರ್ಯದರ್ಶಿ ಧರ್ಮಸ್ಥಳ ಮೇಳದ ಯಜಮಾನರಾದ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಅವರಿಗೆ ಗೌರವಗಾನ ನಮನ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಾಂಸ್ಕೃತಿಕ ಭವನದಲ್ಲಿ. ವಾರ್ತೆಗಳು ವಿವರವಾಗಿ. ಮಂಗಳೂರಿನಲ್ಲಿ 2.5 ವರ್ಷದ ಮಗುವನ್ನು ಅಪಹರಿಸಿಕೊಂಡು ಹೋದ ಮಲಯಾಳಿಯ ಬಂಧನ. ಎರ್ನಾಕುಳಂ ಪರವೂರ್ ನಿವಾಸಿ ಅನೀಶ್ ಕುಮಾರ್ ಎಂಬಾತನನ್ನು ಕರ್ನಾಟಕ ಪೊಲೀಸರು ರೈಲು ಪ್ರಯಾಣದ ವೇಳೆ ಕಾಸರಗೋಡಿನಲ್ಲಿ ಬಂಧಿಸಿದ್ದಾರೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಮಗುವನ್ನು ಪೋಷಕರಿಗೆ ಒಪ್ಪಿಸಲಾಯಿತು. ಮಂಗಳೂರಿನ ಕಂಕನಾಡಿಯಲ್ಲಿ ವಾಸವಿರುವ ನವದೆಹಲಿ ನಿವಾಸಿಗಳಾದ ದಂಪತಿಗಳ 2.5 ವರ್ಷದ ಮಗುವನ್ನಾಗಿದೆ ಅಪಹರಿಸಿಕೊಂಡು ಹೋಗಿರುವುದು. ಘಟನೆಯಲ್ಲಿ ರೈಲ್ವೆ ಪೊಲೀಸರ ಮತ್ತು ಆರ್ಪಿಎಫ್ನ ಮಧ್ಯಸ್ಥಿಕೆಯಲ್ಲಿ ಗಂಟೆಯೊಳಗೆ ಮಗುವನ್ನು ಪತ್ತೆ ಮಾಡಲಾಯಿತು. ನಾಗರ್ಕೋವಿಲ್ಗೆ ಹೋಗುತ್ತಿದ್ದ ಗಾಂಧಿಧಾಮ್ ಎಕ್ಸ್ಪ್ರೆಸ್ನಲ್ಲಿ ಎರ್ನಕುಳ ಪರವೂರ್ ನಿವಾಸಿ ಅನೀಶ್ ಕುಮಾರ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಜನರಲ್ ಕಂಪಾರ್ಟ್ಮೆಂಟ್ನಲ್ಲಿ ಪ್ರಯಾಣಿಸುತ್ತಿದ್ದ ಆರೋಪಿಯ ಜೊತೆ ಅನುಮಾನಾಸ್ಪದ ರೀತಿಯಲ್ಲಿ ಮಗುವನ್ನು ಕಂಡ ಬಗ್ಗೆ ಇತರ ಪ್ರಯಾಣಿಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಪೋಷಕರು ಮಗುವಿನ ಚಿತ್ರವನ್ನು ಗುರುತಿಸಿದಾಗ ಕಂಕನಾಡಿ ಪೊಲೀಸರು ಕಾಸರಗೋಡು ರೈಲು ನಿಲ್ದಾಣ ತಲುಪಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಮುಂಬೈನಿಂದ ಹಿಂತಿರುಗುತ್ತಿದ್ದ ಅನೀಶ್ ಕುಮಾರ್ ಮಂಗಳೂರು ರೈಲು ನಿಲ್ದಾಣದಲ್ಲಿ ಮಗು ತನ್ನ ಕೈ ಹಿಡಿಯಿತು ಎಂದು, ತನಗೆ ಹೆಣ್ಣು ಮಗು ಇಲ್ಲದ ಕಾರಣ ಜೊತೆಗೆ ಕರೆದುಕೊಂಡು ಹೋಗಿರುವುದಾಗಿ ರೈಲ್ವೆ ಪೊಲೀಸರಿಗೆ ಈತ ತಿಳಿಸಿದ್ದಾನೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಮಗುವನ್ನು ಪೋಷಕರಿಗೆ ಒಪ್ಪಿಸಲಾಯಿತು. ರೈಲ್ವೆ ಪೊಲೀಸ್ ಮತ್ತು ರೈಲ್ವೆ ರಕ್ಷಣಾ ಪಡೆಯ ಸಮಯೋಚಿತವಾದ ಮಧ್ಯಸ್ಥಿಕೆಯಿಂದ ಗಂಟೆಯೊಳಗೆ ಮಗುವನ್ನು ಪತ್ತೆ ಮಾಡಲು ಸಾಧ್ಯವಾಗಿರುವುದಕ್ಕೆ ಸಂತೋಷದಲ್ಲಿದ್ದಾರೆ ಅಧಿಕಾರಿಗಳು. ನ್ಯೂಸ್ ಬ್ಯೂರೋ ಮಂಗಳೂರು. ಮುಳಿಯಾರ್ನಲ್ಲಿರುವ ಕಾಸರಗೋಡು ಗೇರುಬೀಜ ಎಸ್ಟೇಟ್ನಲ್ಲಿ ಹೊಸದಾಗಿ ನಿರ್ಮಿಸಿದ ಗೇರುಹಣ್ಣಿನ ಸಿರಪ್ನಿಂದ ಕಾರ್ಬೋನೇಟೆಡ್ ಪಾನೀಯ ಉತ್ಪಾದಿಸಲಿರುವ ಯಾಂತ್ರೀಕೃತ ಕಾರ್ಖಾನೆ ಉದ್ಘಾಟನೆಗೊಂಡಿತು. ಕೃಷಿ ಇಲಾಖೆ ಸಚಿವ ಪಿ ಪ್ರಸಾದ್ ಉದ್ಘಾಟಿಸಿದರು. ಪ್ಲಾಂಟೇಷನ್ ಕಾರ್ಪೊರೇಷನ್ ಆಫ್ ಕೇರಳ ಲಿಮಿಟೆಡ್ನ ಅಡಿಯಲ್ಲಿ ಮುಳಿಯಾರ್ನಲ್ಲಿರುವ ಕಾಸರಗೋಡು ಗೇರುಬೀಜ ಎಸ್ಟೇಟ್ನಲ್ಲಿ ಹೊಸದಾಗಿ ನಿರ್ಮಿಸಿದ ಗೇರುಹಣ್ಣಿನ ಸಿರಪ್ನಿಂದ ಕಾರ್ಬೋನೇಟೆಡ್ ಪಾನೀಯ ಉತ್ಪಾದಿಸಲಿರುವ ಯಾಂತ್ರೀಕೃತ ಕಾರ್ಖಾನೆ ಉದ್ಘಾಟನೆಗೊಂಡಿತು. ಕೃಷಿ ಇಲಾಖೆ ಸಚಿವ ಪಿ ಪ್ರಸಾದ್ ಅದ್ದೂರಿ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದರು. ನಮ್ಮಡ ಸ್ಥಾಪನಂ ಅಲ್ಪಂ ಪೋಲಂ ಕಾಲಿಡರುನಿಲ್ಲ ಎಂದು ನಮ್ಮ ತನ್ನೇಯಾನ ಅದಿನ್ ಕೂಡ ನಿನ್ನ ನೋಕಿಕೊಂಡು ಹೋಗಂತದ ಬಾಕಿ ಎಲ್ಲಾ ತಕ್ಕಂಗಳು ನಮಗೆ ಪೊರತು ನಡತಾ. പക്ഷേ ഇത് വരുമ്പോൾ നമ്മുടെ എല്ലാം മുമ്പിൽ ഒരേ ഒരു അജണ്ട മാത്രമേ ഉള്ളൂ, അത് പ്ലാന്റേഷൻ കോർപ്പറേഷൻ. അത് നിലനിന്നെങ്കിൽ മാത്രമേ നമുക്കെല്ലാവർക്കും നിലനിൽപ്പുള്ളൂ എന്ന് നിങ്ങൾ മനസ്സിലാക്കണം. മന്ത്രിയൊക്കെ ഒരു 1.5 കൊല്ലം കഴിയുമ്പോഴത്തേക്ക് അതെല്ലാം പോകും. മന്ത്രിയും MLA ചെയർമാനും എന്നൊക്കെ പറയുന്നതെല്ലാം ഒരു ചെറിയ നേരത്തേക്ക് മാത്രം അന്ന് കയറുന്നവരാണ്. പ്ലാന്റേഷൻ കോർപ്പറേഷനുടെ ജീവനക്കാർ ഇനിയും എത്രയോ കാലം ഈ സ്ഥാപനത്തിൽ നിൽക്കേണ്ടവരാണ്. ജീവിതം അത്രയും ഈ സ്ഥാപനവുമായി ബന്ധപ്പെട്ട് നിൽക്കേണ്ടവരാണ് നിങ്ങളത്. ഞങ്ങൾ കാണിക്കുന്നതിന് അപ്പുറത്തെ താല്പര്യം നിങ്ങൾ കാണിക്കണം. നിങ്ങളുടേതാണ് ഈ സ്ഥാപനം, ഞങ്ങളുടെയാണ് ഈ സ്ഥാപനം. ഞങ്ങൾക്ക് ഞങ്ങളുടെ കണ്ണിലെ കൃഷ്ണമണി പോലെയാണ് ഞങ്ങളുടെ ഈ സ്ഥാപനം എന്ന് കരുതിയാൽ നമുക്ക് ഈ സ്ഥാപനത്തെ ഇനി ആര് വിചാരിച്ചില്ലെങ്കിലും, മന്ത്രി വിചാരിച്ചില്ലെങ്കിലും നിങ്ങൾക്കിതിനെ മുന്നോട്ട് കൊണ്ടുപോകാൻ പറ്റും. ಶಾಸಕ ಸಿಎಚ್ ಕುಂಜಂಬು ಅಧ್ಯಕ್ಷತೆ ವಹಿಸಿದ್ದರು. ಮುಳಿಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿವಿ ಮಿನಿ, ವಾರ್ಡ್ ಸದಸ್ಯ ರೈಸಾ ರಾಶೀದ್, ಪಿಸಿಕೆ ಡೈರೆಕ್ಟರ್ ಬೋರ್ಡ್ ಸದಸ್ಯರಾದ ಕೆಎಸ್ ಕುರಿಯಾಕೋಸ್, ಪ್ರೊಫೆಸರ್ ಕೆ ಮೋಹನ ಕುಮಾರ್, ಜೋಯಿಸ್ ಸೆಬಾಸ್ಟಿಯಾನ್, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾದ ಸಿಪಿ ಬಾಬು, ಎಂ ಮಾಧವನ್, ಪಿ ಜಯಕೃಷ್ಣನ್ ಮಾಸ್ಟರ್, ಅಬ್ದುಲ್ ಖಾದರ್ ಕೇಳೋಟ್, ಕೆಬಿ ಮೊಹಮ್ಮದ್ ಕುಂಜಿ, ಪ್ಲಾಂಟೇಷನ್ ಕಾರ್ಪೊರೇಷನ್ ನೌಕರರ ಸಂಘಟನೆಯ ಪ್ರತಿನಿಧಿಗಳಾದ ಕೆಎ ವಿಜಯನ್, ಕೆ ಸುರೇಂದ್ರನ್, ಟಿಆರ್ ವಿಜಯನ್, ಕಾರ್ಮಿಕ ಯೂನಿಯನ್ ಪ್ರತಿನಿಧಿಗಳಾದ ಪಿಜಿ ಮೋಹನನ್, ಟಿಪಿ ಶೀಬಾ, ಬಿಸಿ ಕುಮಾರನ್ ಮಾತನಾಡಿದರು. ಪ್ಲಾಂಟೇಷನ್ ಕಾರ್ಪೊರೇಷನ್ ಕೇರಳ ಲಿಮಿಟೆಡ್ನ ಚೇರ್ಮನ್ ಒಪಿ ಅಬ್ದುಲ್ ಸಲಾಂ ಸ್ವಾಗತಿಸಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಜೇಮ್ಸ್ ಜೇಕಬ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಭಾಗವಾಗಿ ಅಪಾಯದ ಭೀತಿ ಇರುವ ಜಾಗಗಳಲ್ಲಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಯವರ ನಿರ್ದೇಶನ. ಚಟ್ಟಂಚಾಲ್ನಿಂದ ಚರ್ಕಳದವರೆಗಿನ ಭಾಗದಲ್ಲಿಯೂ ವೀರಮಲಕುನ್, ಮಟ್ಲೈಕುನ್ನಂತಹ ಪ್ರದೇಶಗಳಲ್ಲಿ ಕೈಗೊಂಡ ಭದ್ರತಾ ಕ್ರಮಗಳ ಕುರಿತು ಸಮಗ್ರ ವರದಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಜಿಲ್ಲಾಧಿಕಾರಿಯವರು ಆಗ್ರಹಿಸಿದ್ದಾರೆ.
ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಮಗಾರಿ ನಡೆಯುತ್ತಿರುವಾಗಲೇ ಭಾರಿ ಮಳೆಗೆ ಭೂಕುಸಿತ ಸಂಭವಿಸಿ ಅಪಾಯದ ಭೀತಿ ಇರುವ ಪ್ರದೇಶಗಳಲ್ಲಿ ಕೈಗೊಂಡಿರುವ ಕ್ರಮಗಳ ವರದಿಯಾಗಿದೆ. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಆಗ್ರಹಿಸಿರುವುದು ಚಟ್ಟಂಚಾಲ್ನಿಂದ ಚರ್ಕಳದವರೆಗಿನ ವೀರಮಲಕುನ್, ಮಟ್ಟಲೈಕುನ್ ಮೊದಲಾದ ಸ್ಥಳಗಳಲ್ಲಿ ಕೈಗೊಂಡಿರುವ ಭದ್ರತಾ ಕ್ರಮಗಳ ಕುರಿತು ಸಮಗ್ರ ವರದಿ ಸಲ್ಲಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರತಿನಿಧಿಗಳಿಗೆ ಜಿಲ್ಲಾಧಿಕಾರಿಯವರು ತಿಳಿಸಿದ್ದಾರೆ. ಒಂದು ತಿಂಗಳೊಳಗೆ ವರದಿ ಸಲ್ಲಿಸಬೇಕು. ಈ ಬಗ್ಗೆ ಕೆಸಿಎನ್ ನ್ಯೂಸ್ ಕಳೆದ ದಿನ ವರದಿ ಮಾಡಿತ್ತು. ಇದರ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರ ತುರ್ತು ಮಧ್ಯಸ್ಥಿಕೆ. ಚರ್ಕಳದಿಂದ ಚಟ್ಟಂಚಾಲ್ವರೆಗಿರುವ ಕೆಲವು ಭಾಗಗಳಲ್ಲಿ ಭೀತಿಯಿಂದ 500 ಕುಟುಂಬಗಳು ಜೀವಿಸುತ್ತಿರುವುದು, ಇಲ್ಲಿ ಯಾವಾಗ ಬೇಕಾದರೂ ಭೂಕುಸಿತ ಸಂಭವಿಸಬಹುದು ಎಂಬ ಆತಂಕ ಎದುರಾಗಿದೆ. ಅವೈಜ್ಞಾನಿಕವಾದ ರೀತಿಯಲ್ಲಿ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಗತಿಯಲ್ಲಿದೆ. ಕರ್ನಾಟಕದ ಶಿರೂರು ದುರಂತ, ವಯನಾಡ್ ಮುಂಡಕಾಯ ಮತ್ತು ಚೂರಲ್ಮಲ ದುರಂತದ ಹಿನ್ನೆಲೆಯಲ್ಲಿ ಈ ಭಾಗದ ಜನರ ಆತಂಕ ದೂರ ಮಾಡುವಂತೆ ಆಗ್ರಹಿಸಿ ಸ್ಥಳೀಯರು ಕ್ರಿಯಾ ಸಮಿತಿ ರಚಿಸಿದ್ದಾರೆ. ಅಪಾಯದ ವಲಯಗಳಲ್ಲಿ ಸಂರಕ್ಷಣಾ ಗೋಡೆಗಳು ನಿರ್ಮಿಸಬೇಕು ಎಂಬುದು ಸ್ಥಳೀಯರ ಆಗ್ರಹ. ಬೇವಿಂಜ, ದಕ್ಷಿಣದ ವೀರಮಲಕುನ್, ಮಟ್ಟಲೈ ಎಂಬೆಡೆಗಳಲ್ಲಿ ಭೂಕುಸಿತ ಸಂಭವಿಸಿದ ಘಟನೆಯಲ್ಲಿ ತಜ್ಞರಿಂದ ವೈಜ್ಞಾನಿಕ ಅಧ್ಯಯನ ನಡೆಸುವಂತೆ ಜಿಲ್ಲಾಧಿಕಾರಿಗಳು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಪತ್ರ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ಗಾರ್ಮೆಂಟ್ ಕಾಂಟ್ರಾಕ್ಟರ್ಸ್ ಯೂತ್ ವಿಂಗ್ನ 10ನೇ ವಾರ್ಷಿಕ ಜಿಲ್ಲಾ ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆಯಿತು. ಚೆಂಗಳ ರಹಮತ್ ನಗರ್ ಎಂಎಎಚ್ ಹಾಲ್ನಲ್ಲಿ ನಡೆದ ಸಮ್ಮೇಳನವನ್ನು ಶಾಸಕ ಎನ್ಎ ನೆಲ್ಲಿಕುನ್ ಉದ್ಘಾಟಿಸಿದರು. ಕೇರಳ ಗಾರ್ಮೆಂಟ್ ಕಾಂಟ್ರಾಕ್ಟರ್ಸ್ ಯೂತ್ ವಿಂಗ್ನ 10ನೇ ವಾರ್ಷಿಕ ಜಿಲ್ಲಾ ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆಯಿತು. ಚೆಂಗಳ ರಹಮತ್ ನಗರ ಎಂಎಎಚ್ ಹಾಲ್ನಲ್ಲಿ ನಡೆದ ಸಮ್ಮೇಳನವನ್ನು ಶಾಸಕ ಎನ್ಎ ನೆಲ್ಲಿಕುನ್ ಉದ್ಘಾಟಿಸಿದರು. ഉദ്യോഗസ്ഥന്മാർ ചില ഉദ്യോഗസ്ഥന്മാർ പഠിച്ചിട്ടുള്ളത് തന്നെ നോ പറയാനാണ്. എസ് പറയാൻ പഠിച്ച ഉദ്യോഗസ്ഥന്മാർ കുറവാണ് എന്ന കാര്യത്തിൽ ഒരു സംശയമില്ല. പിന്നെ കോമയ്ക്ക് പ്രാധാന്യമുണ്ട്, പക്ഷെ അതൊക്കെ ഈ PWD പേപ്പറിലും ബാക്കി സർക്കാരിൻ്റെ പേപ്പറിലൊക്കെ അല്ല ഈ കോമയുടെ പ്രാധാന്യം ഈ ഉദ്യോഗസ്ഥന്മാരെ കാട്ടേണ്ടത്. ಮೊಯ್ದಿನ್ ಚಪ್ಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಎಂಎ ನಾಸರ್ ಸ್ವಾಗತಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ವಿಶೇಷ ಅತಿಥಿಯಾಗಿದ್ದರು. അതിന്റെ വിഹിതം കൃത്യമായി നമുക്ക് തന്നാൽ മാത്രമേ നമുക്ക് വികസന കാര്യങ്ങൾക്ക് കൊടുക്കാൻ വേണ്ടി കഴിയൂ. കേരളം കഴിഞ്ഞ 10 അല്ലെ സമാനതകളില്ലാത്ത വികസന പ്രോഗ്രാമായിട്ടാണ് ഇപ്പം. ಜಿಲ್ಲಾ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು, ಚೆಂಗಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಖಾದರ್ ಬದ್ರಿಯಾ, ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಬಿ ಶಫೀಕ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಜಾಸ್ಮಿನ್ ಕಬೀರ್ ಚರ್ಕಳ, ಕಾಸರಗೋಡು ಬ್ಲಾಕ್ ಪಂಚಾಯಿತಿ ಸದಸ್ಯ ಹನೀಫ್ ಪಾರ, ಜಾಸರ್ ಚೆಂಗಳ ಸುನೈಫ್ ಎಂಎಎಚ್, ಶರೀಫ್ ಬೋಸ್, ರಜಾಕ್ ಬೆದಿರ, ಎಕೆ ಫೈಜಲ್ ಪೋವಲ್ ಎಂಬಿವರು, ವಿವಿಧ ಗುತ್ತಿಗೆ ಸಂಘಟನೆಗಳ ಜಿಲ್ಲಾ ಮುಖಂಡರು ಭಾಗವಹಿಸಿದ್ದರು. ಕಾಂಟ್ರಾಕ್ಟರ್ಸ್ ಯೂತ್ ವಿಂಗ್ ನಿರ್ಮಿಸಿ ನೀಡುವ ಎರಡನೇ ಮನೆಯ ಕೀಲಿಕೈ ಹಸ್ತಾಂತರವು ಸಮ್ಮೇಳನದಲ್ಲಿ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಾಂಸ್ಕೃತಿಕ ಭವನದಲ್ಲಿ ಶ್ರೀ ಧರ್ಮಸ್ಥಳ ಶಿಕ್ಷಣ ಕ್ಷೇತ್ರದ ಕಾರ್ಯದರ್ಶಿ, ಧರ್ಮಸ್ಥಳ ಮೇಳದ ಯಜಮಾನರಾದ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಅವರಿಗೆ ಗೌರವ ಗಾನ ನಮನ ಸಲ್ಲಿಸಲಾಯಿತು. ಕಿಶನ್ ಹೆಗ್ಡೆಪಳ್ಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಾಂಸ್ಕೃತಿಕ ಭವನದಲ್ಲಿ ಶ್ರೀ ಧರ್ಮಸ್ಥಳ ಶಿಕ್ಷಣ ಕ್ಷೇತ್ರದ ಕಾರ್ಯದರ್ಶಿ, ಧರ್ಮಸ್ಥಳ ಮೇಳದ ಯಜಮಾನರಾದ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳರವರಿಗೆ ಗೌರವ ಗಾನ ನಮನ ಸಲ್ಲಿಸಲಾಯಿತು. ಸಿರಿಬಾಗಿಲು ಪ್ರತಿಷ್ಠಾನ ಇದೊಂದು ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ಭುತ ಎಂದು ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಹೇಳಿದರು. ಮೈಯರನ್ನು ಹೊಗಳುವುದು ಅಂತಲ್ಲ, ಆದರೆ ಅವರ ಎಲ್ಲರಿಂದ ಒಟ್ಟಿಗೆ ಹಣ ಸಂಗ್ರಹಣೆ ಮಾಡಿ ಮತ್ತು ಅವರ ತಂದೆಯ ಮೇಲೆ ಭಾರಿ ಅಪಾರ ಪ್ರೀತಿ. ಯಾಕೆಂದರೆ ಈ ಥರ ತೆಂಕುತಿಟ್ಟನ್ನು ಉಳಿಸುವಂಥದ್ದು ಅದು ಭಾರಿ ಕಡಿಮೆ ಜನ. ಟೀಕೆ ಮಾಡುವುದೇ ಒಂದು ದೊಡ್ಡ ಅವರ ಅಸ್ತ್ರ. ಆದರೆ ಇಲ್ಲಿ ನಿಜವಾಗಿಯೂ ಇದೊಂದು ಟೂರಿಸ್ಟ್ ಸ್ಪಾಟ್ ಆಗುವಂಥ ಸಂದರ್ಭ ಇದೆ. ಅದನ್ನು ಹೇಗೆ ಜನರಿಗೆ ತಿಳಿಯಪಡಿಸ್ತೀರಿ ಅಂತ ಹೇಳುವಂಥದ್ದು ಮುಖ್ಯ. 6 ಮೇಳಗಳ ಯಜಮಾನರಾದ ಕಿಶನ್ ಹೆಗ್ಡೆಪಳ್ಳಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕಿಶನ್ ಹೆಗ್ಡೆಯವರು ಮಾತನಾಡಿ, ಮ್ಯೂಸಿಯಂ ಇದು ಕೇವಲ ಅದ್ಭುತವಲ್ಲ, ಅತಿ ಅದ್ಭುತ ಎಂದು ಬಣ್ಣಿಸಿದರು. ಮದೂರು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಜಯದೇವ ಕಂಡಿಗೆ, ಲಕ್ಷ್ಮೀನಾರಾಯಣ ತಂತ್ರಿ ಕಾವುಮಠ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಜಗದೀಶ್ ಕೂಡ್ಲು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಧರ್ಮಸ್ಥಳ ಮೇಳದ ಮ್ಯಾನೇಜರ್ ಗಿರೀಶ್ ಹೆಗ್ಡೆಯವರನ್ನು ಅಭಿನಂದಿಸಲಾಯಿತು. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯಸ್ಥರಾದ ಮುಖೇಶ್ ಅವರ ನೇತೃತ್ವದಲ್ಲಿ ಡಿ ಹರ್ಷೇಂದ್ರ ಕುಮಾರ್ ರವರನ್ನು ಗೌರವಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್.
ಅಖಿಲ ಭಾರತ ಜನಾಧಿಪತ್ಯ ಮಹಿಳಾ ಅಸೋಸಿಯೇಷನ್ ಮಂಜೇಶ್ವರ ಏರಿಯಾ ಸಮಿತಿ ನೇತೃತ್ವದಲ್ಲಿ ಮೇಯಪದವು ಚಿಗುರುಪಾದೆ ಜಂಕ್ಷನ್ನಲ್ಲಿ ಅಭಿನಂದನಾ ಮೆರವಣಿಗೆ ಕಾರ್ಯಕ್ರಮ ನಡೆಸಲಾಯಿತು. ಚಲನಚಿತ್ರರಂಗದ ಮಹಿಳೆಯರ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಹೇಮಾ ಕಮಿಷನ್ ನಿಯೋಗಿಸಿದ ಕೇರಳ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿಯಾಗಿದೆ ಮೆರವಣಿಗೆ. ದೇಶದಲ್ಲೇ ಪ್ರಥಮ ಬಾರಿಗೆ ಚಲನಚಿತ್ರರಂಗದ ಮಹಿಳೆಯರ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ವಿಶೇಷ ತನಿಖಾ ತಂಡ ಹೇಮಾ ಕಮಿಷನ್ ನಿಯೋಗಿಸಿದ ಕೇರಳ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಅಖಿಲ ಭಾರತ ಜನಾಧಿಪತ್ಯ ಮಹಿಳಾ ಅಸೋಸಿಯೇಷನ್ ಮಂಜೇಶ್ವರ ಏರಿಯಾ ಸಮಿತಿ ನೇತೃತ್ವದಲ್ಲಿ ಮಿಯಾಪದವು ಚಿಗುರುಪಾದೆ ಜಂಕ್ಷನ್ನಲ್ಲಿ ಅಭಿನಂದನಾ ಮೆರವಣಿಗೆ ಕಾರ್ಯಕ್ರಮ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ನೇತಾರೆ ಬೇಬಿ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಹಿಳೆಯರು ಕೆಲಸ ಮಾಡುವ ಸ್ಥಳವನ್ನು ಸ್ನೇಹಿಯನ್ನಾಗಿ ಮಾಡಬೇಕು, ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಬೇಕು, ಕೇರಳ ಸರ್ಕಾರ ಹೇಮಾ ಸಮಿತಿಯನ್ನು ನೇಮಿಸಿ ಮತ್ತೊಮ್ಮೆ ಮಹಿಳಾ ಪರ ಎಂಬುದನ್ನು ಸಾಬೀತುಪಡಿಸಿರುವುದು ಅಭಿನಂದನಾರ್ಹ ಎಂದು ಹೇಳಿದರು. ಏರಿಯಾ ಅಧ್ಯಕ್ಷೆ ಐರಿನ್ ಜೋಸ್ಫಿನ್ ಅಧ್ಯಕ್ಷತೆ ವಹಿಸಿದ್ದರು. ಏರಿಯಾ ಕಾರ್ಯದರ್ಶಿ ಗೀತಾ ಸಾಮಾನಿ ಸ್ವಾಗತಿಸಿದ್ದರು. ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಎಸ್, ಮೇಂಜ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸರಸ್ವತಿ ಶುಭ ಹಾರೈಸಿದರು. ಬಾಲಸಂಘ ಏರಿಯಾ ಅಧ್ಯಕ್ಷೆ ಪದ್ಮಜ ಕುಳೂರು, ಚಂದ್ರಾವತಿ ಕುಶಲ ನೇತೃತ್ವ ವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪಳ್ಳೆತಡುಕ ನೂರುಲ್ ಇಸ್ಲಾಂ ಮದ್ರಸಾ ಎಸ್ಕೆಎಸ್ಬಿವಿಯ ಆಶ್ರಯದಲ್ಲಿ ಇಸ್ಲಾಮಿಕ್ ಎಕ್ಸಿಬಿಷನ್ ಮತ್ತು ಹಜ್ ಎಕ್ಸ್ಪೋವನ್ನು ಆಯೋಜಿಸಲಾಯಿತು. ಶಾಸಕ ಎನ್ನೆಲ್ಲಿಕುನ್ ಉದ್ಘಾಟಿಸಿದರು. ನೆವಿದಿನದ ಅಂಗವಾಗಿ ಪಳ್ಳತಡುಕ ನೂರುಲ್ ಇಸ್ಲಾಂ ಮದ್ರಸಾ ಎಸ್ಕೆಎಸ್ಬಿವಿಯ ಆಶ್ರಯದಲ್ಲಿ ಆಕರ್ಷಕವಾದ ಇಸ್ಲಾಮಿಕ್ ಎಕ್ಸಿಬಿಷನ್ ಮತ್ತು ಹಜ್ ಎಕ್ಸ್ಪೋ ನಡೆಸಲಾಯಿತು. ಶಾಸಕ ಎನ್ನೆಲ್ಲಿಕುನ್ ಉದ್ಘಾಟಿಸಿದರು. എത്ര ദിവസത്തെ പരിശീലനം നമ്മുടെ കുട്ടികൾക്ക് കൊടുത്തിട്ടുണ്ടാകും, അതിന്റെ പിന്നിലുള്ള അധ്വാനം എത്രയാണ്. അപ്പൊ അങ്ങനെയുള്ള പരിശീലനം കൊടുക്കുന്ന സമയത്തൊക്കെ കാമ എന്ന ഒരു അക്ഷരം ഉരിയാടാതെ ഇതുമായി ശേഖരിച്ച ഈ പ്രദേശത്തെ മുഴുവൻ നാട്ടുകാരെയും ആത്മാർത്ഥമായി അഭിനന്ദിക്കുവാൻ ഞാൻ ഈ അവസരം വിനിയോഗിക്കുന്നു. ഞാൻ ഗൗരവിപ്പിക്കുന്നില്ല, ഇത് തീർച്ചയായും നമ്മുടെ നാട്ടിലെ മറ്റ് മഹലുകളും മാതൃകയാക്കേണ്ട ഒരു ശ്ലാഘനീയമായ ഒരു കാര്യമാണ് എന്ന കാര്യത്തിൽ ഇങ്ങനെയുള്ള പരിപാടികളാണ് സംഘടിപ്പിക്കുന്നത്. നമുക്ക് പ്രാക്ടിക്കൽ നോളജാണ് ആവശ്യം. ആ നോളജ് ഈ എക്സിബിഷനിൽ കൂടി നമുക്ക് ലഭിക്കുന്നുണ്ട്. നമ്മുടെ എല്ലാ പ്രവർത്തനങ്ങൾക്കും അള്ളാഹുവിന്റെ അനുഗ്രഹം ഉണ്ടാകട്ടെ. ಎಂ ಜೆ ಎಂ ಪಳ್ಳತಡುಕದ ಅಧ್ಯಕ್ಷ ಹಾಜಿ ಬದ್ರುದ್ದೀನ್ ತಾಸಿಂ ಅಧ್ಯಕ್ಷತೆ ವಹಿಸಿದ್ದರು. ಸಯ್ಯದ್ ಹುಸೇನ್ ತಂಗಳ್ ಮಾಸ್ತಿಕುಂಡ್ ಪ್ರಾರ್ಥನೆ ನಡೆಸಿಕೊಟ್ಟರು. ಮಾಹಿನ್ ಕೇಳೋಟ್, ಹಂಸತ್ತುಸ ಅದಿ, ಬೆರ್ಕಾ ಅಬ್ದುಲ್ಲಾ ಹಾಜಿ, ರಾಶಿದ್ ಬೆಳಿಂಜಮ್, ಮೊಯ್ದೀನ್, ರಜಾಕ್ ಅರ್ಷಾದಿ ಮುಂತಾದವರು ಉಪಸ್ಥಿತರಿದ್ದರು. ಹಾಫಿಳ್ ಇಕ್ಬಾಲ್ ಭಾಗವಿ ಸ್ವಾಗತಿಸಿ ಹಾಫ್ಸಲ್ ಕುಳಿಕಾನ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ನ್ಯಾಷನಲ್ ಆಯುಷ್ ಮಿಷನ್ ಕೇರಳ ಭಾರತೀಯ ಚಿಕಿತ್ಸಾ ಇಲಾಖೆಯ ನೇತೃತ್ವದಲ್ಲಿ ಕಾಸರಗೋಡು ನಗರಸಭೆ ಹಾಗೂ ಕಾಸರಗೋಡು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ 5ರಂದು ಆಯುರ್ವೇದ ವೈದ್ಯಕೀಯ ಶಿಬಿರ ಆಯೋಜಿಸಲಾಗುವುದು. ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಶಿಬಿರ ನಡೆಯಲಿದೆ ಎಂದು ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನ್ಯಾಷನಲ್ ಆಯುಷ್ ಮಿಷನ್ ಕೇರಳ ಭಾರತೀಯ ಚಿಕಿತ್ಸಾ ಇಲಾಖೆಯ ನೇತೃತ್ವದಲ್ಲಿ ಕಾಸರಗೋಡು ನಗರಸಭೆ ಹಾಗೂ ಕಾಸರಗೋಡು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಸೆಪ್ಟೆಂಬರ್ 5ರಂದು ಆಯುರ್ವೇದ ವೈದ್ಯಕೀಯ ಶಿಬಿರ ಆಯೋಜಿಸಲಾಗುವುದು. ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಸಾಮಾನ್ಯ ಔಷಧ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ಸ್ತ್ರೀರೋಗ ವಿಭಾಗ, ನೇತ್ರ ವಿಭಾಗ, ಮಾನಸಿಕ ರೋಗ ವಿಭಾಗ, ಯೋಗ, ಪಂಚಕರ್ಮ ತಜ್ಞ ವೈದ್ಯರ ಸೇವೆ ಹಾಗೂ ಉಚಿತ ಔಷಧ ವಿತರಣೆಯೂ ನಡೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಮರ್ಮರೋಗ ವಿಭಾಗಂ, അതുപോലെ തന്നെ സ്ത്രീരോഗ വിഭാഗം, നേത്രരോഗ വിഭാഗം, മാനസിക രോഗ വിഭാഗം, യോഗ, പഞ്ചകർമ്മ, സ്പെഷ്യാലിറ്റി ഡോക്ടർമാരുടെ സേവനം എന്നിവ കാസർഗോഡ് നഗരത്തിലുള്ള നമ്മുടെ ആയുർവേദിക് ആസ്പത്രിയിൽ ലഭ്യമാണ്. ഇപ്പം ഇവിടെ നടന്നുകൊണ്ടിരിക്കുകയാണ്. അതിൻ്റെ ഭാഗമായിട്ട് ആയുഷിൻ്റെ ആഭിമുഖ്യത്തിൽ കാസർഗോഡ് നഗരസഭയും അതുപോലെ തന്നെ ആയുർവേദിക് ആശുപത്രിയും ചേർന്നുകൊണ്ട് നമ്മുടെ കോൺഫറൻസ് ഹാളിൽ വെച്ച്, മുനിസിപ്പൽ കോൺഫറൻസ് ഹാളിൽ വെച്ചിട്ട് ക്യാമ്പ് നടത്തുകയാണ്. അപ്പോൾ ക്യാമ്പിൽ വിദഗ്ധരായ ഡോക്ടർമാരുണ്ട്, അവരുടെ സേവനങ്ങളുണ്ട്.
അതുപോലെ തന്നെ അവിടെ ആ ഡോക്ടർമാരുടെ സേവനത്തിനും അവിടെ നിന്ന് തരുന്ന മരുന്നിനൊന്നും ഒരു രൂപ പോലും ചെലവില്ലാതെയാണ് ഇത് നടത്തുന്നത്. സുദിഗോഷ്ഠിയിൽ നഗരസഭ ചെയർമാൻ അബ്ബാസ് ബീഗം, ജാഹിർ ആസിഫ്, ഖാലിദ് പച്ചക്കാട്, ഡോക്ടർ അഞ്ജു രാമചന്ദ്രൻ മുതാദവരും ഉപസ്ഥിതരിദ്ദരു. ന്യൂസ് ബ്യൂറോ കാസർഗോഡ്. ಮಂಗಳೂರು ಇಂಡಿಯಾನ ಆಸ್ಪತ್ರೆ ಹಾಗೂ ಕಾಸರಗೋಡು ಎಚ್ಎನ್ಸಿ ಆಸ್ಪತ್ರೆ ಜಂಟಿಯಾಗಿ ಟ್ರಾಮಾ ಎಮರ್ಜೆನ್ಸಿ ಕೇರ್ ತರಬೇತಿಯನ್ನು ಆಯೋಜಿಸಿತು. ತರಬೇತಿಯನ್ನು ಪೂರ್ಣಗೊಳಿಸಿದವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಮಂಗಳೂರು ಇಂಡಿಯಾನ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್ನ ಎಮರ್ಜೆನ್ಸಿ ಮೆಡಿಸಿನ್ ಆ್ಯಂಡ್ ಟ್ರಾಮಾ ಕೇರ್ ವಿಭಾಗವು, ಕಾಸರಗೋಡು ದೇಳಿಯ ಎಚ್ಎನ್ಸಿ ಆಸ್ಪತ್ರೆಯು ಜಂಟಿಯಾಗಿ ಟ್ರಾಮಾ ಎಮರ್ಜೆನ್ಸಿ ಕೇರ್ ಟ್ರೈನಿಂಗ್ ಅನ್ನು ಆಯೋಜಿಸಿತು. ಎಮರ್ಜೆನ್ಸಿ ಮೆಡಿಸಿನ್ನ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಜಲ್ಫಿ ಪಿ ಕೆ ತರಬೇತಿಯ ನೇತೃತ್ವ ವಹಿಸಿದ್ದರು. തിരിച്ച് നോർമൽ പീക്ക് കളറാവും അല്ലേ, അങ്ങനെ അതൊരു 3 സെക്കൻഡ്സിൽ താഴെയാണെങ്കിൽ പൾസ് ഗുഡാണ്, ഹാർട്ട് ബീറ്റ് ഗുഡാണ്, ഹാർട്ട് പമ്പിങ് ഓക്കെ ആണ്. എച്ച്എൻസി ഹെൽത്ത് കെയർ ഗ്രൂപ്പിന് എക്സിക്യൂട്ടീവ് ഡയറക്ടർ ഷിജാജ് മംഗലത്ത് ഉപസ്ഥിതരിദ്ദരു. ವಯಸ್ಕರಿಗೆ ಮತ್ತು ಮಕ್ಕಳಿಗೆ ಸಿಪಿಆರ್ ನೀಡುವ ರೀತಿ ಗಂಟಲಿನಲ್ಲಿ ವಸ್ತುಗಳು ಸಿಲುಕಿ ಉಸಿರುಗಟ್ಟಿದ ಸಂದರ್ಭದಲ್ಲಿ ಮಾಡಬೇಕಾದ ಕಾರ್ಯ, ಪಾರ್ಶ್ವವಾಯು, ಬೆಂಕಿ, ವಿದ್ಯುತ್ ಆಘಾತ, ನೀರಿನಲ್ಲಿ ಮುಳುಗುವಿಕೆ, ಹಾವು ಕಡಿತ ಮುಂತಾದ ಸಂದರ್ಭಗಳಲ್ಲಿ ಜೀವ ಉಳಿಸುವ ಮಾರ್ಗಗಳು, ಅಪಘಾತ ಸ್ಥಳದಿಂದ ರೋಗಿಯನ್ನು ಆಸ್ಪತ್ರೆಗೆ ತಲುಪಿಸುವಾಗ ಗಮನಿಸಬೇಕಾದ ವಿಷಯ ಮುಂತಾದವುಗಳ ಕುರಿತು ತರಬೇತಿ ನೀಡಲಾಯಿತು. ഹോട്ടലിൽ ബട്ടർ മെഷീനുകൾ കൊല്ലപ്പെട്ടിരിക്കും, അല്ലെ വീട്ടിൽ വിളിക്കും, കുട്ടികളെ പല പല ആസ്പെക്ട് ചെയ്യുന്നു. അപ്പോൾ എന്ത് ചെയ്യണം? ചോക്കിങ്ങിന് പോയാൽ അപ്പം എന്ത് ചെയ്യണം? ആ ജീവൻ രക്ഷിക്കാൻ വേണ്ടി ഞാൻ അവസ്ഥ ചെയ്യണം. അതൊക്കെ നമ്മൾ എല്ലാവരും മനസ്സിലാക്കിയിരിക്കുന്നത് മെഡിക്കൽ മേഖല സ്റ്റാഫ് മാത്രമല്ല, എല്ലാവരും ബി എൽ എസ് അറിഞ്ഞിരിക്കുന്ന കാര്യം, ബേസിക് ഏത് സപ്പോർട്ട് കാര്യങ്ങൾ എല്ലാവരും അറിഞ്ഞിരിക്കണം. തെറബേറ്റി പൂർണ്ണഗൊളിച്ചവർക്ക് പ്രമാണ പത്രം നീടലായിത്തു. ന്യൂസ് ബ്യൂറോ കാസർഗോഡ്. ಹೊಸಬೆಟ್ಟು ಜಿಡಬ್ಲ್ಯೂಎಲ್ಪಿಎಸ್ನಲ್ಲಿ ಆಯುಷ್ ವಿಭಾಗದ ನೇತೃತ್ವದಲ್ಲಿ ಪರಿಣಿತ ವೈದ್ಯರ ಮಾರ್ಗದರ್ಶನದಲ್ಲಿ ಆಯುಷ್ ಹಿರಿಯ ನಾಗರಿಕ ವೈದ್ಯಕೀಯ ಶಿಬಿರ ನಡೆಸಲಾಯಿತು. ಮಂಜೀಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜೀನ್ ಲವಿನೋ ಮುಂತೇರು ಶಿಬಿರವನ್ನು ಉದ್ಘಾಟಿಸಿದರು. ಆರೋಗ್ಯ ಸಂರಕ್ಷಣೆ ಮತ್ತು ರೋಗ ನಿರ್ಣಯದ ಉದ್ದೇಶದಿಂದ ಮಂಜೇಶ್ವರದಲ್ಲಿ ಹೊಸ ನಡೆಗೆ ಚಾಲನೆ ದೊರಕಿತು. ಹೊಸಬೆಟ್ಟು ಜಿಡಬ್ಲ್ಯೂಎಲ್ಪಿಎಸ್ನಲ್ಲಿ ಆಯುಷ್ ವಿಭಾಗದ ನೇತೃತ್ವದಲ್ಲಿ ಪರಿಣಿತ ವೈದ್ಯರ ಮಾರ್ಗದರ್ಶನದಲ್ಲಿ ಆಯುಷ್ ಹಿರಿಯ ನಾಗರಿಕ ವೈದ್ಯಕೀಯ ಶಿಬಿರ ನಡೆಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜೀನ್ ಲವಿನೋ ಮುಂತೇರು ಶಿಬಿರವನ್ನು ಉದ್ಘಾಟಿಸಿದರು. ಅದರ ಪೊಲೀಸ್ ಆದಂತ ಶ್ರೀಮಂತ ಮಧುರ್ ಅವರು ಬಂದು ಇವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಅವ್ರು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ ವಯೋಜನರಿಗಾಗಿಯೂ ಹಾಗೂ ಅಂಗವಿಕಲರಿಗಾಗಿ ಇರುವಂತಹ ಒಂದು ಇನ್ಫಾರ್ಮೇಶನ್, ಅದು ಸಮೇತ ನಾವು ಕೇಳಿ ಇನ್ಫಾರ್ಮೇಶನ್ ಪಡ್ಕೊಳ್ಬೇಕು ಅಂತ ನಾನು ಕೇಳಿ. ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಯಾದವ ಬಡಾಜಿ ಅಧ್ಯಕ್ಷತೆ ವಹಿಸಿದ್ದರು. ಯೋಗ ತರಬೇತುದಾರೆ ಸುನೀತಾ ಯೋಗ ಜಾಗೃತಿ ತರಗತಿಯನ್ನು ನಡೆಸಿದರು. ಡಾಕ್ಟರ್ ಜೆಸ್ನಿ ವಿ ಜೋಸ್, ಜನಮೈತ್ರಿ ಪೊಲೀಸ್ ಮಧು, ಶಿವರಾಮ ಭಟ್ ಎಚ್ ಎಂ ಉದ್ಯಾವರ, ಪ್ರೇಮಿನ್ ಟಿ ಎಸ್ ಮುಂತಾದವರು ಉಪಸ್ಥಿತರಿದ್ದರು. ಆಯುಷ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶೀಮಾ ಡಿ ಸ್ವಾಗತ ಭಾಷಣ ಮಾಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2.5 ವರ್ಷದ ಮಗುವನ್ನು ಅಪಹರಿಸಿಕೊಂಡು ಹೋದ ಮಲಯಾಳಿಯ ಬಂಧನ. ಎರ್ನಾಕುಳ ನಿವಾಸಿ ಅನೀಶ್ ಕುಮಾರ್ ಬಂಧಿತ ಆರೋಪಿ. ಗೇರು ಹಣ್ಣಿನ ಸಿರಪ್ನಿಂದ ಕಾರ್ಬೋನೇಟೆಡ್ ಪಾನೀಯ ಉತ್ಪಾದಿಸಲಿರುವ ಯಾಂತ್ರೀಕೃತ ಕಾರ್ಖಾನೆಯ ಉದ್ಘಾಟನೆ. ಉದ್ಘಾಟನೆಯನ್ನು ನೆರವೇರಿಸಿದ ಕೃಷಿ ಇಲಾಖೆ ಸಚಿವ ಪಿ ಪ್ರಸಾದ್. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಭಾಗವಾಗಿ ಅಪಾಯದ ಭೀತಿ ಇರುವ ಜಾಗಗಳಲ್ಲಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಕೆಗೆ ಜಿಲ್ಲಾಧಿಕಾರಿಯವರ ನಿರ್ದೇಶನ. ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಯೂತ್ ವಿಂಗ್ನ 10ನೇ ವಾರ್ಷಿಕ ಜಿಲ್ಲಾ ಸಮ್ಮೇಳನ ಶಾಸಕ ಎನ್ಎ ನೆಲಿಕುಂದ್ ಅವರಿಂದ ಉದ್ಘಾಟನೆ. ಶ್ರೀ ಧರ್ಮಸ್ಥಳ ಶಿಕ್ಷಣ ಕ್ಷೇತ್ರದ ಕಾರ್ಯದರ್ಶಿ ಧರ್ಮಸ್ಥಳ ಮೇಳದ ಯಜಮಾನರಾದ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಅವರಿಗೆ ಗೌರವಗಾನ ನಮನ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಾಂಸ್ಕೃತಿಕ ಭವನದಲ್ಲಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.